ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಮಹದೇವ್ ಪ್ರಸಾದ್ ಪರ ಕ್ಯಾಂಪೇನ್ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಗುಂಡ್ಲುಪೇಟೆ ಕ್ಷೇತ್ರದ ಬೊಮ್ಮಲಾಪುರ, ಬೊಮ್ಮನಹಳ್ಳಿ, ಬಾಚಹಳ್ಳಿ ಹಾಗೆಯೇ ವಡ್ಡಗೆರೆ ಗ್ರಾಮಗಳಲ್ಲಿ ಪ್ರಚಾರ ಕಾರ್ಯ ನಡೆಸಲಿದ್ದಾರೆ. ಇನ್ನು ಪರಮೇಶ್ವರ್ ಅವರಿಗೆ ಡಿಕೆ ಶಿವಕುಮಾರ್ ಮತ್ತು ಎಂಬಿ ಪಾಟೀಲ್ ಸಾಥ್ ಕೊಡಲಿದ್ದಾರೆ. ಇನ್ನು ಗ್ರಾಮಗಳಲ್ಲಿ ನಡೆಯಲಿರುವ ಸಭೆಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೆಯೇ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ. ಎಸ್, ಏಪ್ರಿಲ್ 9ರಂದು ನಡೆಯುವಂತ ಎಲೆಕ್ಷನ್ ಎರಡೂ ಪಕ್ಷಗಳಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರತಿಷ್ಠೆಯ ಪ್ರಶ್ನೆ ಅಂತಾನೆ ಹೇಳ್ಬೋದು. ನಂಜನಗೂಡು ಮತ್ತೆ ಗುಂಡ್ಲುಪೇಟೆ ಎರಡೂ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ನ ಪ್ರಮುಖ ನಾಯಕರು ಒಂದಷ್ಟು ಜನ ನಂಜನಗೂಡಿನಲ್ಲಿ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ರೆ ಜಿ ಪರಮೇಶ್ವರ್ ಮತ್ತೆ ಡಿ ಕೆ ಶಿವಕುಮಾರ್ ಹೀಗೆ ಸಾಕಷ್ಟು ಪ್ರಮುಖ ನಾಯಕರು ಇವತ್ತು ಗುಂಡ್ಲುಪೇಟೆಯಲ್ಲಿ ಅಲ್ಲಿನ ಅಭ್ಯರ್ಥಿಯಾಗಿರ್ತಕ್ಕಂತ ಗೀತಾ ಮಹದೇವ ಪ್ರಸಾದ್ ಅವರ ಪರ ಕ್ಯಾಂಪೇನ್ ಮಾಡೋದಕ್ಕೆ ಇವತ್ತು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಶುರುವಾಗಿ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಕ್ಯಾಂಪೇನ್ ಪ್ರಚಾರ ನಡೆಯಲಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ರಿಪೋರ್ಟರ್ ಸುಂದರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಂದರ್, ಕ್ಯಾಂಪೇನ್ಗೋಸ್ಕರ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ? ರೂಪಾ, ಗುಂಡ್ಲುಪೇಟೆ ಉಪಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ನಿನ್ನೆ ಏನಾಗಿತ್ತು ಅಂದ್ರೆ, ಗುಂಡ್ಲುಪೇಟೆ ಕ್ಷೇತ್ರಾದ್ಯಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಮಹದೇವ್ ಪ್ರಸಾದ್ ಅವರೊಂದಿಗೆ ಕ್ಷೇತ್ರಾದ್ಯಂತ ಮತಯಾಚನೆ ಕೈಗೊಂಡ್ರು. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರನು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಕೈಗೊಂಡ್ರು. ಇಂದು ಸಹ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಂಸದ ಆರ್ ಧ್ರುವ ನಾರಾಯಣ ಅವರು ಕೂಡ ಕ್ಷೇತ್ರದ ವಿವಿಧೆಡೆ ಪ್ರಚಾರ ಕೈಗೊಂಡಿದ್ದಾರೆ. ಅಲ್ಲದೆ ಮಧ್ಯಾಹ್ನ ಕೆಪಿಸಿಸಿ ಅಧ್ಯಕ್ಷರಾದ ಜಿ ಪರಮೇಶ್ವರ್ ಅವರು ಸಹ ಪತ್ರಿಕಾಗೋಷ್ಠಿ ನಡೆಸಿ ಬಳಿಕ ಪಟ್ಟಣದಲ್ಲಿ ಮತಯಾಚನೆ ಕೈಗೊಂಡಿದ್ದಾರೆ. ರೂಪ, ಎಸ್, ಸುಂದರ್, ಮಹದೇವ ಪ್ರಸಾದ್ ಅವರು ಹಿಂದೆ ಮಾಡಿರ್ತಕ್ಕಂತ ಕೆಲಸಗಳನ್ನ ನೋಡಿದ್ರೆ ಈ ಮಟ್ಟಿಗೆ ಪ್ರಚಾರ ಕಾರ್ಯ ಬೇಡವೇ ಬೇಡಕ್ಕೆ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಜನ ಅಷ್ಟು ಇದಾಗಿ ಅಲ್ಲಿನ ಜನ ನಂಬಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹೌದು ರೂಪ, ಮಹದೇವ್ ಪ್ರಸಾದ್ ಅವರು ಈಗಾಗಲೇ ಕ್ಷೇತ್ರಾದ್ಯಂತ ಅತಿ ಹೆಚ್ಚು ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದ್ದಾರೆ. ಅದರಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಶಿಕ್ಷಣ ಸಂಸ್ಥೆಗಳನ್ನ ತೆರೆದಿದ್ದಾರೆ. ಅಲ್ಲದೆ ಇದಕ್ಕೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂಗೆ 20 ಕೆರೆಗಳಿಗೆ ನೀರು ತುಂಬಿಸಿರೋದ್ರಿಂದ ಇವ್ರಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮಹದೇವ್ ಪ್ರಸಾದ್ ಅವರ ಅಭಿವೃದ್ಧಿ ಕಾರ್ಯಗಳೇ ವರವಾಗಲಿದೆ ಅಂತ ಪರಿಣಮಿಸ್ತಾ ಇದೆ. ರೂಪ, ಎಸ್, ಸುಂದರ್, ಅಲ್ಲಿ ನಂಜನಗೂಡಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಕಾರ್ಯ ನಡೆಸ್ತಾ ಇದಾರೆ. ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಪರಮೇಶ್ವರ್ ಅವ್ರಿಗೆ ಯಾರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ? ರೂಪ, ಸಂಸದ ಆರ್ ಧ್ರುವ ನಾರಾಯಣ ಮತ್ತೆ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮತ್ತೆ ಆರ್ ದೇಶಪಾಂಡೆ ಅವರು ಸಾಥ್ ಕೊಡ್ತಾ ಇದ್ದಾರೆ ಇವತ್ತು. ರೂಪ, ಓಕೆ, ಥ್ಯಾಂಕ್ ಯು ಸುಂದರ್ ತಮ್ಮ ಡೀಟೇಲ್ಸ್ಗಾಗಿ.